ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಜೀವನದಲ್ಲಿ ಯಶಸ್ಸು ಅನ್ನೋದು ಸುಲಭವಾಗಿ ಸಿಗುವಂಥದ್ದಲ್ಲ ಅದಕ್ಕೆ ತುಂಬ ಪರಿಶ್ರಮ ಬೇಕು ಮತ್ತು ಪ್ಲ್ಯಾನಿಂಗ್ ಬೇಕು ಒಂದು ವಿಚಾರ ಹೇಳ್ತೀನಿ ಮಿಸ್ಟರ್ ಬೀನ್ ಅಂತ ಎಲ್ರಿಗೂ ಗೊತ್ತು ಕಣ್ಣಗಲ ಮಾಡಿ ತನ್ನ ಮೌಖಿಕ ಚಲನೆಗಳಿಂದನೇ ನಗುವನ್ನು ಉಕ್ಕಿಸುವಂತಹ ಒಬ್ಬ ಹಾಸ್ಯಗಾರ ಇಡೀ ಪ್ರಪಂಚದಲ್ಲೇ ಮಿಸ್ಟರ್ ಬೀನ್ ಅಂತೆ ಹೆಸರಾಗಿರುವಂತಹ ಒಬ್ಬ ವ್ಯಕ್ತಿ ಸ್ಟೀವನ್ ಆಕ್ಟಿನ್ಸನ್. ಆ ವ್ಯಕ್ತಿ ಮಾಮೂಲಿಯಂತೆ ಎಲ್ಲ ಕೆಲಸಗಳಿಗೂ ರಿಜೆಕ್ಟ್ ಆಗಿ ಸೋತಂತಹ ವ್ಯಕ್ತಿ. ಯಾಕೆಂದರೆ ತನಗೆ ಇಷ್ಟವಾದಂತಹ ಟಿವಿ ಆ್ಯಂಕರಿಂಗ್ ಹುದ್ದೆಗೆ ಅಪ್ಲೈ ಮಾಡಿದಾಗ ಕೇವಲ ತನ್ನ ಉಗ್ಗುವಿಕೆಯಿಂದ ಅಂದರೆ ಮಾತು ಬರದೇ ಇರುವಂತಹ ಸಮಸ್ಯೆಯಿಂದ ಆ ಕೆಲಸವನ್ನು ಕಳ್ಕೋಬೇಕಾಯಿತು. ಆದರೂ ಕೂಡ ಆ ವ್ಯಕ್ತಿ ಧೃತಿಗೆರದೆ ತನ್ನ ಸಮಸ್ಯೆಯನ್ನೇ ಒಂದು ಬಂಡವಾಳವಾಗಿಟ್ಕೊಂಡು ಮಿಸ್ಟರ್ ಬೀನ್ ಅನ್ನುವಂಥ ಒಂದು ಸಿರೀಸನ್ನು ಶುರು ಮಾಡ್ದ. ಅಂದರೆ ಕೇವಲ ತನ್ನ ಮೌಖಿಕ ಚಲನೆಗಳಿಂದ ಅಂಗಾಂಗ ಚಲನೆಗಳಿಂದ ನಗುವನ್ನು ತರಿಸುವಂತಹ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿ ಒಂದು ಸಿರೀಸನ್ನು ಬಿಡುಗಡೆ ಮಾಡ್ದ. ಕೋಟ್ಯಾಂತರ ಜನ ಇಡೀ ಪ್ರಪಂಚದಾದ್ಯಂತ ಮಿಸ್ಟರ್ ಬೀನ್ ಅಂತ ಸಿರೀಸ್ ಅನ್ನೋದು ಪ್ರಸಿದ್ಧಿಯಾಗೋಯಿತು. ಒಬ್ಬ ಸಾಮಾನ್ಯ ಸ್ಟೀವನ್ ಆಕ್ಟಿನ್ಸನ್ ತನ್ನ ಉಗ್ಗುವಿಕೆಯನ್ನೇ ಬಂಡವಾಳವಾಗಿಟ್ಕೊಂಡು ಮಿಸ್ಟರ್ ಬೀನ್ ಅನ್ನುವಂತಹ ಪ್ರಸಿದ್ಧ ವ್ಯಕ್ತಿಯಾದ. ಹಾಗೆ ಪ್ರತಿಯೊಬ್ಬರು ಜೀವನದಲ್ಲಿ ಯಶಸ್ವಿ ಹೊಂದಬೇಕಂದ್ರೆ ಪ್ಲ್ಯಾನಿಂಗ್ ಅನ್ನು ಮಾಡಬೇಕು. ಆ ಪ್ಲ್ಯಾನಿಂಗ್ ಇದ್ದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಾಗೆ ಮ್ಯಾಥಮೆಟಿಕ್ಸಲ್ಲಿ ಕೂಡ ನಾವು ಯಶಸ್ಸನ್ನು ಮಾಡ್ಬೋದು. ಅಂದರೆ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ರ 3 digits ಮಲ್ಟಿಪ್ಲಿಕೇಶನ್, ಮೂರು ಸಂಖ್ಯೆಗಳ ಗುಣಾಕಾರವನ್ನು ಯಾವ ರೀತಿ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ತುಂಬ ಈಸಿಯಾಗಿರೋ ಟ್ರಿಕ್ ಇದೆ. ಕಂಪ್ಲೀಟಾಗಿ ನೋಡಿ. ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ನೋಡ್ತಿರಲ್ವಾ? ಹಾಗಾದರೆ ಶುರು ಮಾಡೋಣ, ನೋಡೋಣ. 2, 5, 6 × 7, 8, 2 ಈ 3 digits ಎರಡು ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಪ್ಲ್ಯಾನಿಂಗನ್ನು ಮಾಡಬೇಕು ಅಂತ ಆವಾಗಲೇ ಹೇಳಿದೆ. ಅಂದರೆ ಒಂದು ಸೆಕ್ಷನ್ಗಳನ್ನು ಮಾಡ್ತಾ ಹೋಗಬೇಕು. ಲಾಸ್ಟ್ ಡಿಜಿಟ್ಸ್ ಇದೆ, ಈ 2 digits ಮೊದಲು ಮಲ್ಟಿಪ್ಲೈ ಮಾಡಬೇಕು. 6 × 2 = 12. ಓಕೆ, ಕ್ಯಾರಿಂಗ್ 1 ಬಂತು. ಬಿಡಿ ಸ್ಥಾನದಲ್ಲಿರೋದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ 10 ಸ್ಥಾನದಲ್ಲಿ ಹೋಗೋಣ. ಇಲ್ಲಿ 5 ಇದೆ, ಇಲ್ಲಿ 8 ಇದೆ. ಇಲ್ಲಿ ಮಾಡಬೇಕಾದ್ರೆ ಈ 2 ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. 5 × 2 = 10. ಈ 10 ಅನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಜೊತೆಗೆ 8 × 6 = 48. ಓಕೆ, ಇದನ್ನು ಕೂಡಿಸಿದ್ರೆ 9, 59 ಆಯಿತು. 59 9 ಇಟ್ಬಿಟ್ಟು ಮತ್ತೆ 5 ಕ್ಯಾರಿಂಗ್ ತಗೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ 100 ಸ್ಥಾನದಲ್ಲಿರೋದನ್ನು ತಗೊಳ್ಬೇಕು. ಹೇಗೆ ತಗೊಳ್ಳೋದು? 2 × 2 ಇದೆ, 4. ನೆಕ್ಸ್ಟ್ ಇಲ್ಲಿ 7 × 6 ಇದೆ, 7 × 6 = 42 ಪ್ಲಸ್ ಮಧ್ಯೆ 10 ಸ್ಥಾನದಲ್ಲಿರೋದನ್ನು ಮಲ್ಟಿಪ್ಲೈ ಮಾಡಬೇಕು. 8 × 5 = 40. ಓಕೆ, 40 + 42 = 82, 82 + 9 = 91. ಓಕೆ, 91 1 ಅನ್ನು ಇಲ್ಲಿಡಬೇಕು. ಸಾರಿ, 1 ಇಲ್ಲಿ, 9 ಕ್ಯಾರಿಂಗ್ ಆಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಂದರೆ,
ಬಿಡಿ ಸ್ಥಾನವನ್ನ ಬಿಟ್ಬಿಟ್ಟು ಈ ನಾಲ್ಕು ಸಂಖ್ಯೆಗಳನ್ನ ನೋಡಬೇಕು. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ 8 2 16 ಓಕೆ ಪ್ಲಸ್ 7 5 35 ಪ್ಲಸ್ ಕ್ಯಾರಿಂಗ್ ಇದ್ದದ್ದು 9 ಎಷ್ಟಾಯಿತು 6 5 11 ಪ್ಲಸ್ 9 20 ಓಕೆ 2 + 3 + 1 ಓಕೆ 60 ಆಯಿತು. 60 0 ಇಳ್ಬಿಟ್ಟು 6 ಅನ್ನು ಕ್ಯಾರಿಂಗ್ ತಗೊಳ್ಳೋದು ಓಕೆ. ನೆಕ್ಸ್ಟ್ ಸ್ಟೆಪ್ ಲಾಸ್ಟ್ ಡಿಜಿಟ್ ಅನ್ನು ತಗೊಳ್ಳೋದು, ಅಂದರೆ 100ರ ಸ್ಥಾನದಲ್ಲಿರೋದು 2 ಮತ್ತು 7 ಇದೆ. 7 2 14 14 ಪ್ಲಸ್ ಕ್ಯಾರಿಂಗ್ ಇದ್ದದ್ದು 6 ಇಸ್ ಈಕ್ವಲ್ ಟು 20. ಈ 20 ಇಲ್ಲಿ ಇಡಬೇಕು. ಆನ್ಸರ್ ಈಸ್ ರೆಡಿ. 256 × 782 ಈಸ್ ಈಕ್ವಲ್ ಟು 200192. ಇನ್ನೊಮ್ಮೆ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಣ. ನೋಡೋಣ, ಇನ್ನೊಮ್ಮೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟು ಬಿಡಿ ಸ್ಥಾನದಲ್ಲಿ ಇರೋದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಈ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 9 5 45 ಬಂತು, 4 ಕ್ಯಾರಿಂಗ್ ಬಂತು. ಇವಾಗ ಈ ಬಿಡಿ ಸ್ಥಾನ ಬಿಟ್ಬಿಟ್ಟು ಪಕ್ಕದ 10 ಸ್ಥಾನವನ್ನು ಕೂಡ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ 4 9 36 ಓಕೆ. ನೆಕ್ಸ್ಟ್ ಈ ಎರಡು ಡಿಜಿಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 5 1 5 ಇವೆಲ್ಲವನ್ನ ಆ್ಯಡ್ ಮಾಡ್ಕೊಳ್ಬೇಕು. 36 + 4 40 40 + 5 45 ಓಕೆ. 45 5 ಆಸ್ ಇಟ್ ಈಸ್ ಇರೋದು ಮತ್ತೆ 4 ಕ್ಯಾರಿಂಗ್ ಮತ್ತೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು? ನೂರರ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ತಗೊಳ್ಬೇಕು. ಇವಾಗ ಈ ಎರಡು ಡಿಜಿಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 9 6 54 ನೆಕ್ಸ್ಟ್ ಈ ಎರಡು ಡಿಜಿಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 5 4 20 ನೆಕ್ಸ್ಟ್ ಮಧ್ಯದ ಸಂಖ್ಯೆಗಳನ್ನ ಅಂದ್ರೆ ಡಿಜಿಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 4 1 4 ಓಕೆ. ಆನ್ಸರ್ ಏನ್ ಬರುತ್ತೆ? 12 ಇಲ್ಲಿ ಬರ್ತೇನೆ ನೋಡಿ. 12 ಈ ಕಡೆ ಬರೀತೀನಿ. 12 ಓಕೆ. ಇಲ್ಲಿ ಒಂದು ಕ್ಯಾರಿಂಗ್ ಬರುತ್ತೆ. 5 + 3 8 82 ಬರುತ್ತೆ. ಇಲ್ಲಿ 2 ಮಾಡಿ 8 ಅನ್ನ ಕ್ಯಾರಿಂಗ್ ಇಡೋದು. 82 ಇತ್ತಲ್ವಾ, 8 ಕ್ಯಾರಿಂಗ್ ಬಂತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಈ ಪೋರ್ಷನ್ ಬಿಟ್ಬಿಟ್ಟು 10th ಪ್ಲೇಸ್ ಅಂದ್ರೆ 10ರ ಪ್ಲೇಸ್ ಮತ್ತು 100ರ ಪ್ಲೇಸ್ ಅನ್ನ ನೋಡಬೇಕು. 6 1 6 ಪ್ಲಸ್ 4 4 16 ಓಕೆ. 22 + 8 ಓಕೆ 30 ಅಂದ್ರೆ 3 0 ಇಲ್ಲಿ 0 ಇಟ್ಬಿಟ್ಟು 3 ಕ್ಯಾರಿಂಗ್ ಬಂತು. ನೆಕ್ಸ್ಟ್ ಈ ಸ್ಟೆಪ್ ಮುಗಿದ್ಮೇಲೆ ಲಾಸ್ಟ್ 100th ಪ್ಲೇಸ್ ಅಲ್ಲಿ ಇರೋದು 6 4 ಓಕೆ. 24 + 3 27 ದ ಆನ್ಸರ್ ಈಸ್ 270 255. ಏನ್ ಸ್ಟೆಪ್ ಅಂದ್ರೆ ಫಸ್ಟ್ 10ರ ಸ್ಥಾನದಲ್ಲಿ ಇರೋದನ್ನ ಮಲ್ಟಿಪ್ಲೈ ಮಾಡೋದು, ಆಮೇಲೆ ಕ್ರಾಸ್ ಮೇಲೆ ಬಿಡಿ ಸ್ಥಾನ ಮತ್ತು 10ರ ಸ್ಥಾನ ಎರಡನ್ನ ಮಲ್ಟಿಪ್ಲೈ ಮಾಡೋದು. ನೆಕ್ಸ್ಟ್ ಸ್ಟೆಪ್
ಮೂರು ಪ್ಲೇಸಸ್ಗಳನ್ನು ಮಲ್ಟಿಪ್ಲೈ ಮಾಡಿ ಕೂಡಿಸ್ಕೊಂಡು ಮತ್ತೆ ಬಿಡಿ ಸ್ಥಾನ ಬಿಟ್ಬಿಟ್ಟು ಹತ್ತರ ಸ್ಥಾನ ಮತ್ತು ನೂರ ಸ್ಥಾನದಲ್ಲಿರೋದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಲಾಸ್ಟಲ್ಲಿ ನೂರರ ಸ್ಥಾನದಲ್ಲಿರೋ ಡಿಜಿಟ್ಗಳನ್ನು ಮಲ್ಟಿಪ್ಲೈ ಮಾಡಿ ಇಟ್ಬಿಟ್ರೆ ಮುಗಿದೋಯ್ತು. ಇದಕ್ಕೆ ಬೇಕಾಗಿರೋದು ಕೇವಲ ಒಂದೇ ಒಂದು ನಿಮಿಷ. ಓಕೆ, ಒಂದೇ ನಿಮಿಷದಲ್ಲಿ ಈ ಕ್ಯಾಲ್ಕುಲೇಷನ್ ಅನ್ನು ಮಾಡಬಹುದು. ಈಸಿ ಆಗಿರೋ ಟ್ರಿಕ್, ನೀವು ಬೇಕಾದ ಕ್ಯಾಲ್ಕುಲೇಟರ್ ಇಟ್ಕೊಂಡು ಬೇಕಾದ ಲೆಕ್ಕಗಳನ್ನು ಕೂಡ ಮಾಡಬಹುದು. ಟ್ರೈ ಮಾಡ್ತಿರಲ್ವಾ? ಓಕೆ, ಬಾಯ್.